ಹೊಸ ವರ್ಷದಲ್ಲಿ ಏನಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಜಗತ್ತು ಎರಡು ಸಾವಿರದ ಇಪ್ಪತ್ಮೂರರ ಕಡೆ ಎದುರು ನೋಡುತ್ತಿದೆ ಅನೇಕ ನಿರೀಕ್ಷೆ ಇಟ್ಟುಕೊಂಡಿರುವ ಪ್ರಪಂಚದ ಮಂದಿಗೆ ಬಾಬಾ ವಂಗ ಮತ್ತೊಮ್ಮೆ ನೆನಪಿಗೆ ಬಂದಿದ್ದಾರೆ ಮುಂಬರುವ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷ ಭವಿಷ್ಯದ ಬಗ್ಗೆ ಬಾಬಾ ವಂಗ ಏನ್ ಹೇಳಿದ್ದರು ಎಂಬುದು ಮತ್ತೊಮ್ಮೆ ಚರ್ಚೆಗೆ ಬಂದಿದೆ ಬಲ್ಗೇರಿಯಾದ ಬಾಬಾ ವಂಗಾ ಇದುವರೆಗೂ ನೀಡಿರುವ ಭವಿಷ್ಯಗಳಲ್ಲಿ ಬಹುತೇಕ ಅಂಶಗಳು ಸತ್ಯವಾಗಿವೆ ಮುಂಬರುವ ವರ್ಷದಲ್ಲೂ ಅದು ನಿಜವಾಗುತ್ತದೆ ಎಂದು ಅವರ ಶಿಷ್ಯಂದಿರು ಹೇಳುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರ ಬಗ್ಗೆ ವಂಗಾ ನೀಡಿದ ಭವಿಷ್ಯವಾಣಿ ಹೇಗಿತ್ತು ಎಂಬುದು ಇದೀಗ ಕುತೂಹಲ ಕೆರಳಿಸಿದೆ ಈ ಬಾಬಾ ವಂಗ ಯಾರು ಇವರು ತಮ್ಮ ಹನ್ನೆರಡನೇ ವಯಸ್ಸಿಗೆ ದೃಷ್ಟಿಯನ್ನ ಕಳೆದುಕೊಂಡರು ಅದಾಗಿಯೂ ತಮ್ಮ ಎದುರಿಗೆ ನಿಂತವರ ಭವಿಷ್ಯವನ್ನ ಕರೆಕ್ಟಾಗಿ ಹೇಳುವ ಸಾಮರ್ಥ್ಯವನ್ನ ಹೊಂದಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ನಿಧನರಾಗಿರುವ ಬಾಬಾ ವಂಗಾ ಭವಿಷ್ಯದ ಕುರಿತು ತಮ್ಮ ಶಿಷ್ಯಂದರ ಬಳಿ ಹೇಳಿದ್ದಾರೆ ಈ ಅಂಶಗಳೆಲ್ಲ ಈಗ ಪುಸ್ತಕವಾಗಿ ಹೊರಹೊಮ್ಮಿವೆ ಇದಕ್ಕೂ ಮೊದಲು ಬಾಬಾ ವಂಗಾ ನುಡಿದಿರುವ ಅನೇಕ ಭವಿಷ್ಯವಾಣಿಗಳು ಸತ್ಯವಾಗಿವೆ ಅಮೆರಿಕಾದ ಅವಳಿ ಗೋಪುರದ ಮೇಲೆ ಭಯೋತ್ಪಾದನಾ ದಾಳಿ ನಡೆಯುವ ಅಪಾಯವಿದೆ ಎಂದು ವಂಗಾ ಭವಿಷ್ಯ ನುಡಿದಿದ್ರು ಅದರಂತೆ ಅಲ್ ಖೈದಾ ಸಂಘಟನೆಯು ದಾಳಿ ನಡೆಸಿತ್ತು ಯೂರೋಪ್ ಒಕ್ಕೂಟವು ಒಡೆದು ಹೋಗುತ್ತೆ ಎಂದು ವಂಗಾ ಈ ಹಿಂದೆಯೇ ಭವಿಷ್ಯ ಹೇಳಿದ್ರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಇಡೀ ಜಗತ್ತು ತಲೆ ಕೆಳಗಾಗತ್ತಾ ಸೌರ ಮಂಡಲಕ್ಕೆ ಬಿರುಗಾಳಿ ಅಪ್ಪಳಿಸುತ್ತಾ ವ್ಲಾಡಿಮಿರ್ ಪುಟಿನ್ ಮತ್ತು ಜೋ ಬೈಡನ್ ಕಥೆ ಏನಾಗುತ್ತೆ ಸುನಾಮಿಗಳ ಸಂಖ್ಯೆ ಹೆಚ್ಚಾಗುತ್ತಾ ಯುರೋಪ್ನಲ್ಲಿ ಭಯೋತ್ಪಾದಕ ದಾಳಿಗಳು ವಾಡಿಕೆಯಂತೆ ಆಗತ್ತಾ ಪರಮಾಣು ಅಸ್ತ್ರಗಳು ಮಾನವೀಯತೆಯನ್ನ ಮರೆತು ಅಬ್ಬರಿಸುತ್ವಾ ಅನ್ನೋ ಪ್ರಶ್ನೆಗಳಿಗೆ ಬಾಬಾ ವಂಗ ಉತ್ತರಿಸಿದ್ರು ಮುಂಬರುವ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಯುರೋಪ್ನಲ್ಲಿ ರಾಸಾಯನಿಕ ದಾಳಿಗಳ ಸಂಖ್ಯೆಯು ಹೆಚ್ಚಾಗುವ ಅಪಾಯವಿದೆ ಎಂದು ಬಾಬಾ ವಂಗ ಭವಿಷ್ಯ ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರ ಬಗ್ಗೆ ಅನೇಕ ಸಂವೇದನಾಶೀಲ ವಿಷಯಗಳನ್ನ ಬಹಿರಂಗಪಡಿಸಿದ್ದಾರೆ ಧರ್ಮ ಗಲಭೆಯಲ್ಲಿ ಇಡೀ ಜಗತ್ತು ಮುಳುಗಲಿದ್ದು ಭಾರತವು ಕೂಡ ಇದರಿಂದ ಹೊರತಾಗಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಮುಂದಿನ ವರ್ಷದಲ್ಲಿ ಭಾರತ ಮತ್ತು ಚೀನಾ ರಾಷ್ಟ್ರಗಳು ಎಲ್ಲಾ ವಲಯಗಳಲ್ಲಿ ಮತ್ತಷ್ಟು ಬಲಿಷ್ಠವಾಗಲಿವೆ ಎಂದು ಬಾಬಾ ವಂಗ ಭವಿಷ್ಯ ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಬಿರುಗಾಡಿ ಮತ್ತು ಪರಮಾಣು ಸ್ಫೋಟಕ್ಕೆ ಇಡೀ ಏಷ್ಯಾ ತತ್ತರಿಸಲಿದೆ ಸೌರ ಚಂಡಮಾರುತ ಮತ್ತು ಸೌರ ಸುನಾಮಿಗಳು ಸಂಭವಿಸುತ್ತವೆ ಇದರಿಂದ ಭೂಮಿಗೆ ಹಾಗೂ ಭೂಮಿಯ ಕಾಂತೀಯ ಶಕ್ತಿಗೆ ಸಾಕಷ್ಟು ಹಾನಿಯಾಗಲಿದೆ ಎಂದು ಬಾಬಾ ವಂಗ ತಮ್ಮ ಭವಿಷ್ಯದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿನ ಸ್ಫೋಟದಿಂದ ಏಷ್ಯಾ ಖಂಡದಲ್ಲಿ ವಿಷಕಾರಿ ಮೋಡವು ಆವರಿಸುವುದಕ್ಕೆ ಕಾರಣವಾಗಬಹುದು ಇದರ ಪರಿಣಾಮ ಅನೇಕ ರಾಷ್ಟ್ರಗಳಲ್ಲಿ ತೀವ್ರ ರೋಗ ಉಂಟಾಗುತ್ತದೆ ಇಡೀ ಜಗತ್ತು ಕತ್ತಲೆಯಲ್ಲಿ ಮುಳುಗಲಿದೆ ಏಲಿಯನ್ಸ್ ಭೂಮಿಯ ಮೇಲೆ ದಾಳಿ ನಡೆಸಬಹುದು ಲಕ್ಷಾಂತರ ಜನರನ್ನ ಕೊಲ್ಲಬಹುದು ಎಂದು ಬಾಬಾ ವಂಗ ಎಚ್ಚರಿಕೆ ನೀಡಿದ್ದಾರೆ ಮುಂಬರುವ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷದಲ್ಲಿ ಮಾನವರ ಜನನವು ಪ್ರಯೋಗಾಲಯಗಳಲ್ಲಿ ಆಗುತ್ತದೆ ಎಂದು ಬಾಬಾ ವಂಗ ಭವಿಷ್ಯ ಹೇಳಿದ್ದಾರೆ ಈ ಜನರ ಚರ್ಮದ ಬಣ್ಣ ಮತ್ತು ಪಾತ್ರವನ್ನು ಪ್ರಯೋಗಾಲಯವೇ ನಿರ್ಧರಿಸುತ್ತೆ ಇದರ ಅರ್ಥ ಜನನ ಪ್ರಕ್ರಿಯೆಯು ಸಂಪೂರ್ಣ ನಿಯಂತ್ರಿಸಲ್ಪಟ್ಟಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಸದಾ ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ ನಿಮ್ಮ ವಿಶ್ವಾಸ ನಮ್ಮ ಗುರಿ